ನಮಸ್ಕಾರ ಸ್ನೇಹಿತರೆ, ಮದ್ಯಪಾನ ದೇಹಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರು ಸಹ ತುಂಬಾನೇ ಜನ ಪ್ರತಿದಿನ ಇದನ್ನು ಸೇವಿಸುತ್ತಾರೆ. ಮದ್ಯಪಾನವನ್ನ ತೆಗೆದುಕೊಳ್ಳದೆ ಹೋದ್ರೆ ನಿದ್ದೆನೆ ಬರಲ್ಲ ಅಂತ ಹಲವರು ಹೇಳ್ತಾರೆ. ಈ ಕಾಲದಲ್ಲಂತೂ ಹುಡುಗರಿಗಿಂತ ಹುಡುಗಿಯರೇ ಪಬ್ಗಳು, ಪಾರ್ಟಿಗಳಲ್ಲಿ ಕುಡಿಯೋದು ಒಂದು ಫ್ಯಾಷನ್ ಆಗೋಗಿದೆ. ಅದೇ ರೀತಿ ತಮಿಳುನಾಡಿನಲ್ಲಿ ಮಹಿಳೆಯೊಬ್ಬಳು ಮಧ್ಯರಾತ್ರಿ ಬಾರ್ಗೆ ಬಂದು ಮಾಡಿದ ಕೆಲಸ ಈಗ ಇಡೀ ದೇಶದಲ್ಲಿ ಸಂಚಲನವನ್ನ ಉಂಟು ಮಾಡಿದೆ. ಅಂತಹ ಕೆಲಸ ಮಹಿಳೆ ಮಾಡಿದಾದ್ರೂ ಏನೋ, ಎಲ್ಲವನ್ನೂ ನೋಡುವ ಮುನ್ನ ನಮ್ಮ ಭಾರತದಲ್ಲೂ ಕೂಡ ಮದ್ಯಪಾನವನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ದಿನೇ ದಿನೇ ನಮ್ಮ ಭಾರತದಲ್ಲಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಪ್ರತಿ ಸರ್ಕಾರವು ಮದ್ಯಪಾನದ ಮೇಲೆ ಎಷ್ಟೇ ಟ್ಯಾಕ್ಸ್ ನ ಜಾಸ್ತಿ ಮಾಡಿದರೂ ಸಹ ಕುಡಿಯುವವರು ಮಾತ್ರ ಕಡಿಮೆ ಆಗ್ತಿಲ್ಲ. ಈ ಘಟನೆ ನಡೆದಿರೋದು ತಮಿಳುನಾಡಿನ ಚೆನ್ನೈನಲ್ಲಿ. ಈಕೆಯ ಹೆಸರು ಬಂದು ಕಲೈ ಚೆಲ್ವಿ. ಈಕೆ ಒಬ್ಬ ಗೃಹಿಣಿ ಮತ್ತು ಇಬ್ಬರು ಮಕ್ಕಳಿದ್ದಾರೆ. ಮತ್ತು ಈಕೆಯ ಗಂಡ ವಾಟರ್ ಪ್ಯೂರಿಫೈಯರ್ ಕಂಪನಿಯಲ್ಲಿ ಸೇಲ್ಸ್ಮನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಮೊನ್ನೆಯಷ್ಟೇ ರಾತ್ರಿ 1 ಗಂಟೆ ಸರಿಸುಮಾರಿಗೆ ಕಲೈ ಚೆಲ್ವಿ ಕಾಂಚನ ಬಾರ್ಗೆ ಹೋಗಿ ಜೋರಾಗಿ ಕಿರುಚಾಡಿ ರಂಪಾಟವನ್ನ ಮಾಡಿ ಬಾರ್ನ ಶಟರ್ ಅನ್ನು ಎಳೆದು ಬೀಗವನ್ನ ಹಾಕಿದ್ದಾಳೆ. ಏಕೆಂದರೆ ಈಕೆಯ ಗಂಡ ದುಡಿಯೋದು ತಿಂಗಳಿಗೆ 16,000 ರೂಪಾಯಿ ಮಾತ್ರ. ಅದರಲ್ಲಿ ಮನೆಯ ಬಾಡಿಗೆ, ರೇಷನ್, ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಾಲುತ್ತಿಲ್ಲ. ಅದರಲ್ಲಿ ಪ್ರತಿದಿನ ಮದ್ಯಪಾನ ಸೇವಿಸುವ ಚಟ ಬೇರೆ ಇವನಿಗಿದೆ. ಎಷ್ಟು ಹೇಳಿದರೂ ಸಹ ತನ್ನ ಗಂಡ ಸ್ನೇಹಿತರ ಜೊತೆ ಈ ಕಾಂಚನ ಬಾರ್ನಲ್ಲಿ ಪ್ರತಿದಿನ ಕುಡಿಯುತ್ತಾನೆ ಎಂದು ಕೋಪದಿಂದ ಏಕಾಏಕಿ ಬಾರ್ಗೆ ಹೋಗಿ ಬಾರ್ನ ಶಟರ್ ಅನ್ನ ಹಾಕಿ ಯಾರೊಬ್ಬ ಕುಡುಕನು ಬೆಳಗ್ಗಿನ ಜಾವದವರೆಗೂ ಮನೆಗೆ ಹೋಗದಂತೆ ಬುದ್ಧಿಯನ್ನ ಕಲಿಸಿದ್ದಾಳೆ ಈಕೆ. ಜೊತೆಗೆ ಅಲ್ಲಿದ್ದ ಕುಡುಕರೆಲ್ಲ ದಯವಿಟ್ಟು ನಮ್ಮನ್ನಾದ್ರೂ ಬಿಟ್ಟು ಬಿಡಿ, ನಿಮ್ಮ ಕಾಲನ್ನು ಮುಗಿಯುತ್ತೇವೆ ಎಂದರೂ ಕೂಡ ಕಲೈ ಚೆಲ್ವಿ ಶಟರ್ ಅನ್ನ ತೆಗಿಲೇ ಇಲ್ಲ. ಮತ್ತು ಈಗ ಈ ವಿಷಯ ಎಲ್ಲ ಕಡೆ ವೈರಲ್ ಆಗಿ ಈಕೆಯ ಗಂಡ ಯಾವ ಬಾರ್ಗೆ ಹೋಗಿದ್ರು ಸಹ ಹೆಂಡತಿಯ ಭಯಕ್ಕೆ ಇವನನ್ನು ಬಾರ್ಗೆ ಸೇರಿಸುತ್ತಿಲ್ಲ. ಏಕೆಂದರೆ ಬಾರ್ನವರಿಗೆ ಇದೊಂದು ದೊಡ್ಡ ತಲೆನೋವಾಗೋಗಿದೆ ಅಂತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ಪ್ರತಿಯೊಬ್ಬ ಹೆಣ್ಣು ಮಗಳು ಸಹ ತನ್ನ ಗಂಡನನ್ನು ಸರಿಯಾದ ದಾರಿಗೆ ತರಬೇಕಾದ್ರೆ ಎಷ್ಟು ದೊಡ್ಡ ನಿರ್ಧಾರವನ್ನು ಕೂಡ ಮಾಡಿಬಿಡ್ತಾಳೆ. ಅದಕ್ಕೆ ಈ ಕಲೈ ಚೆಲ್ವಿನೇ ದೊಡ್ಡ ಸಾಕ್ಷಿ. ನಿಮಗೇನನ್ಸುತ್ತೆ, ಭಾರತದಲ್ಲಿ ಸಂಪೂರ್ಣವಾಗಿ ಮದ್ಯಪಾನವನ್ನು ಬ್ಯಾನ್ ಮಾಡಬೇಕಾ ಸ್ನೇಹಿತರೆ? ಯೆಸ್ ಆರ್ ನೋ ಅಂತ ನಮಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.